ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನೋಡ್ಲಿಲ್ಲ, ನನ್ನ ಗಂಡ ಅಂತ ಒಂದು ಕಡ್ಡಿ ಕರ್ಪೂರ ಹಚ್ಚಿಲ್ಲ. ಇವತ್ತು ಎಲ್ಲಿಂದ ಬಂದಿದ್ದಾನು ಗಂಡ ಅವಳಿಗೆ? ನಾನು ತಿಳ್ಕೊಂಡಿರೋದು ನನ್ನ ಮಗನ ಜೊತೆಲಿ ಅವಳು ಹೋಗ್ಬಿಟ್ಲು. ನನ್ನ ಸೊಸೆಗೆ ಬೆಂಬಲವಾಗಿ ನಿಂತ್ಕೊಂಡು ಓಟ್ ಕೊಡಬೇಕು ಅಂತ ಕೇಳ್ಕೊತೀನಿ. ಡಿ ಕೆ ರವಿ ಎಂಟಿ ಅನ್ನೋ ಏಕ್ ಜೊತೆ ಅವಳು 6 ವರ್ಷದಲ್ಲೇ ಕಳ್ಕೊಂಡ್ಲು. 4 ದಿನ ಆಗ್ಲಿ, 4 ವರ್ಷ ಆಗ್ಲಿ, 5 ವರ್ಷ ಆಗ್ಲಿ, ನನ್ನ ಜೊತೆಲಿ ನನ್ನ ಮಗಳ ತರ, ನನ್ನ ಸೊಸೆ ತರ 2 ದಿನ ಬಾಳಿದೀವಿ. ಅವತ್ತು ಓದಳು ಮಣ್ಣಳಿಗೆ ಬಿಸಾಕ್ಬಿಟ್ಟು ಓದಳು, ಇವತ್ತಿನವರೆಗಾಗೂ ಇಲ್ಲ. ದೇವ್ರ ದಯದಿಂದ ಅವಳು ಮುಂದೆ ಬಂದ್ಬಿಟ್ರೆ ಅಷ್ಟೇ ಸಾಕು. ನಾನೇನು ಹೊಟ್ಟೆ ಊರಿಗೆ ಅವತ್ತೊಂದ್ ದಿವಸ 2 ಮಾತಾಡ್ದೆ. ಅವಳು ಚಿಲಾವಣಿಗಾರ ನಿಂತ್ಕೊಳ್ಳಿ, ಅವಳು ಹಾಳಾಗಾರ ಹೋಗ್ಲಿ, ನನ್ನ ಮಗನ ಹೆಸರು ಹಾಕಕ್ ಕುಡ್ದು ನನ್ನ ಮಗನ ಫೋಟೋ ಹಾಕಕ್ ಕುಡ್ದು. ಡಿ ಕೆ ರವಿ ಎಂಟಿ ಅನ್ನೋ ಏಕ್ ಜೊತೆ ಅವಳು 6 ವರ್ಷದಲ್ಲೇ ಕಳ್ಕೊ. ಗಂಡ ಅಂತ ಒಂದ್ ಕಡ್ಡಿ ಕರ್ಪೂರ ಹಚ್ಚಿಲ್ಲ. ಇವತ್ತು ಎಲ್ಲಿಂದ ಬಂದಿದ್ದಾನು ಗಂಡ ಅವಳಿಗೆ? ನಾನ್ ತಿಳ್ಕೊಂಡಿರೋದು ನನ್ನ ಮಗನ ಜೊತೆಲಿ ಅವಳು ಹೋಗ್ಬಿಟ್ಲು. ನನ್ನ ಮಗನ್ ಬಂದ್ ದುಡ್ಡಲ್ಲಿ 1 ರೂಪಾಯಿ ನಮ್ ಕಷ್ಟ ಸುಖ ಕೊಡ್ಲಿಲ್ಲ. ಇವತ್ತು ನಾನು ತಿರ್ದಿ ಅವಳು ತಿರ್ದಿ ಪರದೆ ಜೀವನ ಮಾಡ್ಲಿ ಎಂದ ಲೋಪರ್ ಅವಳು. ಅವಳು ಯಾಕೆ ನನ್ನ ಮಗನ ಹೆಸರು ಎತ್ಕೊಂಡು ಚಿಲಾವಣಿಲಿ ನಿಂತ್ಕೋಬೇಕು? ಅವಳು ಡಿ ಕೆ ರವಿ ಎಂಟಿ ಅನ್ನೋ ಏಕ್ ಜೊತೆ ಅವಳು 6 ವರ್ಷದಲ್ಲೇ ಕಳ್ಕೊಂಡ್ಲು. ಅವಳು ಚಿಲಾವಣಿಗಾರ ನಿಂತ್ಕೊಳ್ಳಿ, ಅವಳು ಹಾಳಾಗಾರ ಹೋಗ್ಲಿ, ನನ್ನ ಮಗನ ಹೆಸರು ಹಾಕಕ್ ಕುಡ್ದು ನನ್ನ ಮಗನ ಫೋಟೋ ಹಾಕಕ್ ಕುಡ್ದು. ಪ್ರಜೆಗಳಿವೆ ನನ್ನ ಸೊಸೆಗೆ ಬೆಂಬಲವಾಗಿ ನಿಂತ್ಕೊಂಡು ಓಟ್ ಕೊಡಬೇಕು ಅಂತ ಕೇಳ್ಕೊತೀನಿ. ಎಲ್ಲ ತಾಯಿ ತಂದೆದಿರುವೆ, ಆ ತಾಯಿಯ ಗೆದ್ದಿಸಿದ್ರೆ ಅವಳು ಮಾಡೋ ಕರ್ತವ್ಯಕ್ಕೆ ನಾನು ಅವಳಿಗೆ ಜೊತೆಯಾಗಿ ಭಾಗಿಯಾಗಿ ನಿಂತ್ಕೋತೀನಿ. 4 ದಿನ ಆಗಲಿ, 4 ವರ್ಷ ಆಗಲಿ, 5 ವರ್ಷ ಆಗಲಿ, ನನ್ನ ಜೊತೆಲಿ ನನ್ನ ಮಗಳ ಥರ, ನನ್ನ ಸೊಸೆ ಥರ 2 ದಿನ ಬಾಳಿದ್ದೀವಿ. ಅವಳು ನಿಂತ್ಕೊಂಡು ಮಾಡ್ತಾಳೆ ಅನ್ನೋ ಬೆಂಬಲದಿಂದ ಅವಳಿಗೆ ಓಟ್ ಕೊಡಿ ಅಂತ ನಿಮ್ಮ ಈ ಆರ್ ನಗರದ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆಲ್ಲ ವಂದನೆಯಾಗಿ ಕೇಳ್ಕೊತೀನಿ. ಕೂಡ ಒಂದು ಕಾಂಗ್ರೆಸ್ ಅವರ ಚಾಲಾಕಿತನದ
ಒಂದು ವಿಡಿಯೋ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೇನಾದ್ರೂ ಹೇಳಬೇಕಾದ್ರೆ ಮಾಧ್ಯಮದ ಮುಂದೆ ಬಂದು ಹೇಳೋವಂಥದ್ದಕ್ಕೆ ಇತ್ತು. ಹಿಂದೆ ಕೂಡ ಅವರ ಅತ್ತೆಯವರು, ನನಗೆ ಅನ್ಯಾಯ ಆಗಿದೆ, ನನ್ನ ಮಗನದು ಹಣ ಬಂದಿದ್ನೆಲ್ಲ ತಿಂದಾಕ್ಬಿಟ್ರು, ನಾನು ಅವ್ರನ್ನ ಸಾಕಿ ಬೆಳೆಸಿ ಐ ಎ ಎಸ್ ಅಧಿಕಾರಿ ಮಾಡೋಕ್ಕೆ ನಾನು ಶ್ರಮ ಹಾಕಿದ್ದೆ, ನನಗೇನು ದುಡ್ಡು ಕೊಡಲಿಲ್ಲ, ಇವತ್ತು ಭಿಕ್ಷೆ ಬೇಡ ಸ್ಥಿತಿಯಲ್ಲಿದ್ದೀನಿ ಅಂತೇಳಿ ಅವರು ಪತ್ರಿಕಾ ಮಾಧ್ಯಮದಲ್ಲೇ ಹೇಳಿದರು. ಇವತ್ತು ಪತ್ರಿಕಾ ಮಾಧ್ಯಮದ ಮುಂದೆ ಬರದೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇದು ಕಾಂಗ್ರೆಸ್ಸಿನ ಚಾಲಾಕಿತನ ನನಗನ್ಸ್ತೈತೆ, ಇದು ಬೋಗಸ್ ಥರ ಇರ್ಬೋದು ಅಂತ ನನಗನ್ಸ್ತೈತೆ. ಕಾಂಗ್ರೆಸ್ ಅವರು ಇಂಥವೆಲ್ಲ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಏನು ಇಲ್ವಲ್ಲ, ಎಲ್ಲ ನುಂಗ್ ನೀರು ಕುಡ್ಕೊಂಡ್ಲು, ನಾನು ಓಸಿ ಕಷ್ಟ ಬಿದ್ದು ನನ್ನ ಮಗನ ಆ ಎತ್ತರಕ್ಕೆ ಬೆಳೆಸಿದ್ದೆ. ನನ್ನ ಮಗ ಜೊತೆಲಿರೋಗಿಂತವ ನಮ್ಮ ಬಂಗಾರ ಮಡಿಕೊಂಡಂಗೆ ಮಡಿಕೊಂಡಿದ್ರು. ನನ್ನ ಎತ್ತು ಮಗಳಿಗಿಂತ ಹೆಚ್ಚಾಗಿ ನಾನು ಎಣ್ಣೆ ಹಾಕೋದು, ತಲೆ ಬಾಚೋದು, ಮುತ್ತಿಕ್ಕೋದು, ಅಯ್ಯೋ ರಾಮ ಇನ್ಯಾಕೆ ಸಾಕಿದ್ದಿ ನನ್ನ ಅಂತ ತಬ್ಬಿಕೊಂಡ್ಲು ಎಲ್ಲ ನೋಡುವಂಗೆ. ನನ್ನ ಮಗಂದು ಅಂತ ಒಂದು ರೂಪಾಯಿ ಕೊಟ್ಟಿರೋಳಲ್ಲ ಕಡ್ಡಿ ಕರ್ಪೂರ ಹಚ್ಚಕ್ಕೆ. ಏಕಾಏಕಿ ಇಷ್ಟು ವರ್ಷಗಳ ಕಾಲ ಡಿ ಕೆ ರವಿ ಅವರು ಸತ್ತಾಗಿಂದ ಆಗಿರೋ ಅನ್ಯಾಯವನ್ನು ಆ ತಾಯಿ ಬಿಡಿಸಿ ಬಿಡಿಸಿ ಹೇಳಿದ್ದಾಳೆ. ಸತ್ತಾಗೂ ಕೂಡ ಪೂರ್ತಿ ನನಗೆ ಅನ್ಯಾಯ ಆಯಿತು, ಮೋಸ ಆಯಿತು, ನನ್ನ ಮಗನಿಗೆ ಅನ್ಯಾಯ ಮಾಡಿದ್ರು ಅಂತ. ಈಗ ಏಕಾಏಕಿ ತಿರ್ಗಕ್ಕೆ ಕಾರಣ ಏನಾದರೂ ಬೇಕಲ್ಲ, ಏನಾನ ಕಾರಣ ಬೇಕಲ್ಲ, ಕಾರಣ ಏನು ಅಂತ ಗೊತ್ತಿಲ್ದಿದ್ದು ಏಕಾಏಕಿ ಹೆಂಗೆ ಟರ್ನ್ ಆಗ್ಬಿಡ್ತಾರೆ, ಸಾಧ್ಯನೇ ಇಲ್ಲ. ಅದರಿಂದ ಇದು ಚುನಾವಣೆ ದಿನಕ್ಕೆ ಬಿಡುಗಡೆ ಮಾಡಿದ್ದಾರೆ ಅಂದರೆ ಮುಂಚೆನೇ ಬಿಡುಗಡೆ ಮಾಡ್ಬೋದಾಯ್ತಲ್ಲ. ಅವ್ರು ಕರೆದು ಕೂತಿಸ್ಕೊಂಡು ಕ್ಯಾಂಡಿಡೇಟ್ ಪಕ್ಕ ಕೂತರಿಸ್ಬಿಟ್ಟು ಇಬ್ಬರನ್ನು ಕಾಂಪ್ರಮೈಸ್ ಮಾಡಿ ನಾವಿಬ್ಬರು ಒಂದಾಗಿದ್ದೀರಿ ಅಂತ ಮಾಡಬೇಕು. ಅದು ಮಾಡಿಲ್ಲ, ಅಥವಾ ಯಾವ ರೀಸನ್ಗೋಸ್ಕರ ಅವರು ವಾಪಸ್ ಹಿಂದೆ ಸರಿದ್ರು ಅನ್ನೋದು ಏನೂ ಹೇಳಿಲ್ಲ. ಇದು ಸುಮ್ಮನೆ ಜನಗಳ ಮೇಲೆ ಗೂಬೆ ಕೂತಿಸುವಂತಕ್ಕೆ ಇವತ್ತು ಕಾಂಗ್ರೆಸ್ ಅವರು ಮಾಡೋದು ಕುತಂತ್ರ ಅಂತ ಅನಿಸ್ತೈತೆ. ಅವತ್ತೊಂದು ದಿವಸ ಎರಡು ಮಾತಾಡಿದೆ, ಇವತ್ತೊಂದು ದಿವಸ ಅವಳು ಕಣ್ಣಲ್ಲಿ ನೀರು ಹಾಕೋದು ನೋಡಿ ಈಗ ಒಂದು ವಾರದಿಂದ ಈಚೆಗೆ ನನಗೆ ಸಂಕಟ ಆಯಿತು. ನಾನು ನನ್ನನ್ನು ಬಿಟ್ಟು ಹೋದ ಕಾರಣಗಳಿಗೆ ಪ್ರಶ್ನೆಗಳು ಬಹಳಷ್ಟು ಉಳಿದಿತ್ತು ನನ್ನಲ್ಲಿ. ಬದುಕಬಾರ್ದು ಅನ್ನೋ ಒಂದು ನಿರ್ಧಾರ ಮಾಡಿಕೊಂಡು ನಾನು ತುಂಬಾ ಅಸಹಾಯಕ ಸ್ಥಿತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬಾ ತುಂಬಾ ಈ ಜೀವನನೇ ಸಾಕು ನನ್ಗೆ, ಈ ಜೀವನ ಬೇಡ, ಈ ಆಪಾದನೆಗಳು ನಿಂದನೆಗಳು ಎಲ್ಲ ಶುರು ಆಗೋಗಿತ್ತು ಅಷ್ಟೊತ್ತಿಗಾಗ್ಲೇ. 11 ದಿನದ ನಂತರ ಎಲ್ಲ ರೀತಿಯಾದ ಆಪಾದನೆಗಳು ಶುರು ಆಗೋಗಿತ್ತು. ದಿನನಿತ್ಯ ನನ್ನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಕೇಳಿ ಕೇಳಿ ನನಗೂ ಬಹಳ ಬೇಜಾರಾಗಿತ್ತು. ಈ ಎಲ್ಲದರ ಮಧ್ಯೆ ನನ್ನನ್ನ ನಾನು ಕೊಂದುಕೊಳ್ಳೋ ಸ್ಥಿತಿ ಕೂಡ ಹೋಗಿದ್ದೆ. ಆ ನೋವು ಆ ವೇದನೆ ಎಲ್ಲ ನನ್ನು ನೋಡಿ ಮತ್ತೆ ನನ್ನ ಕುಟುಂಬ ಅಂತ ನಾನೇನ್ ಅನ್ಕೊಂಡಿದ್ದೆ ಅವ್ರು ಬಂದು ನಿನಗೆ ನಿಮ್ ಮಕ್ಕಳಾಗ್ಲಿಲ್ಲ ಅದಕ್ಕೆ ಅವನು ತೀರ್ಕೊಂಡ ತೀರ್ಕೊಂಡ ಅಂತ ಬಂದು ಹೇಳಿದ್ರು. ನಿನ್ನ
ಹಿಂದಿನ ಮಕ್ಕಳಾಗಿದ್ರೆ ಅವನ್ ಬದುಕಿರ್ತಿದ್ದ. ಹನ್ನೊಂದು ದಿನದ ಏನು ಸೂತ್ಕದ ಕಳೆದುಕೊಂಡದ ನಂತರ ಈ ಸಮಯದಲ್ಲೇನೆ ಆಲ್ರೆಡಿ ನನ್ನ ಹತ್ರ ಬಂದು ಜನ ಅವ್ರ ಅದೇ ಕುಟುಂಬದವ್ರು ಅವರೇ ಬಂದು ಎಲ್ಲ ಬಂದು ನನ್ನನ್ನ ಎಷ್ಟು ನೋವು ಯಾವ ವಿಚಾರವಾಗಿ ಒಂದು ಮಹಿಳೆಗೆ ನೋವು ಆಗತ್ತೆ ಆ ವಿಚಾರವಾಗಿ ನನ್ನನ್ನ ಎಷ್ಟು ಸಾಧ್ಯನೋ ಅಷ್ಟು ನೋವು ಮಾಡಿದ್ದಾರೆ. ಎಲ್ಲದಕ್ಕೂ ನನ್ನನ್ನೇ ಹೊಣೆ, ನಾನೇ ಹೊಣೆ, ನಾನೇ ಕಾರಣ. ನಾನೇ ಅವರ ಮಗನ ಸ್ಥಿತಿಗೆ, ಅವರ ಮಗ ಹೋಗಿರೋ ಸ್ಥಿತಿಗೆ ಕಾರಣ ಅಂತ ದೂಷಿಸಿದ್ರು. ಮತ್ತೆ ಅದೇ ನನಗೆ ಮಕ್ಕಳಾಗ್ಲಿಲ್ಲ, ನಿನಗ್ ಮಕ್ಕಳಾಗ್ಲಿಲ್ಲ, ಅದಕ್ಕೆ ಅವನ್ ಸತ್ತ, ನಿನಗ್ ಮಕ್ಕಳಿದ್ದಿದ್ರೆ ಸಾಯ್ತಿರ್ಲಿಲ್ಲ ಅಂತೆಲ್ಲ ಒಂದು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.